ಸೋಮವಾರದಿಂದ ಶುಕ್ರವಾರದವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಹೇಳಿದರು. ಅವರು ರಾಯಬಾಗದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಸಣ್ಣ ಕೈಗಾರಿಕೆಗಳು ಹಾಗೂ ವೈಟಿಪಿಎಸ್ ಆರ್ಟಿಪಿಎಸ್ನಲ್ಲಿ ಶೇಕಡ 50ರಷ್ಟು ಸಿಬ್ಬಂದಿಯೊಂದಿಗೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿರುವುದನ್ನು ಮುಂದುವರೆಸಲಾಗಿದೆ. ಜಿಲ್ಲೆಯಲ್ಲಿ ಕಳೆದ ವಾರದಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 12ರಷ್ಟಿತ್ತು. ಇದೀಗ ಪಾಸಿಟಿವಿಟಿ ಪ್ರಮಾಣ ಶೇಕಡ 7ಕ್ಕೆ ಇಳಿದಿದೆ. ಆದ ಕಾರಣ ಜಿಲ್ಲೆಯಲ್ಲಿ ಕೆಲವೊಂದು ಅಗತ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಮಾತ್ರ ಅವಕಾಶ ಕಲ್ಪಿಸಿದ್ದು, ಉಳಿದ ಚಟುವಟಿಕೆಗಳಿಗೆ ಈ ಹಿಂದಿನಂತೆಯೇ ನಿರ್ಬಂಧ ವಿಧಿಸಲಾಗಿದೆ ಎಂದರು. ಜೂನ್ 14ರಿಂದ 21ರವರೆಗೆ ಕಾರ್ಖಾನೆಗಳು, ಉತ್ಪಾದಕ ರಂಗಗಳು, ವೈಟಿಪಿಎಸ್, ಆರ್ಟಿಪಿಎಸ್, ಜಿಲ್ಲೆಯಲ್ಲಿರುವ ಔಷಧ ಕಾರ್ಖಾನೆಗಳು ಶೇಕಡ 50ರಷ್ಟು ಕಾರ್ಮಿಕರನ್ನು ಬಳಸಿಕೊಂಡು ದೈನಂದಿನ ಕೆಲಸ ಕಾರ್ಯ ನಿರ್ವಹಿಸಬಹುದು. ಪ್ರತಿದಿನ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳಾದ ಕಿರಾಣಿ ವಸ್ತುಗಳು, ನೀರು, ಹಾಲು, ಮಾಂಸ, ಹಣ್ಣು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬ್ಯಾಂಕ್ಗಳು ಬೆಳಗ್ಗೆ 10ರಿಂದ 2ರವರೆಗೆ ತೆಗೆಯಲು ಅವಕಾಶ ನೀಡಿದೆ. ಬಾರ್ ರೆಸ್ಟೋರೆಂಟ್ಗಳಿಗೆ ಅವಕಾಶ ನೀಡಿಲ್ಲ. ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಾಸಾಯನಿಕ ಗೊಬ್ಬರದ ಅಂಗಡಿ, ಸ್ಟೀಲ್ ಸಿಮೆಂಟ್ ಅಂಗಡಿ ತೆರೆಯಲು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಅವಕಾಶ ನೀಡಲಾಗಿದೆ. ಉಳಿದಂತೆ ಯಾವುದೇ ಅಂಗಡಿಗಳನ್ನು ತೆರೆಯಲು ಅವಕಾಶ ಇಲ್ಲ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದರು. ಅಂಚೆ ಕಚೇರಿ ಬೆಳಗ್ಗೆ 9ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕಾರ್ಯನಿರ್ವಹಿಸಬಹುದಾಗಿದೆ. ವಾರಾಂತ್ಯದ ಕರ್ಫ್ಯೂನಲ್ಲಿ ಜನಸಂಚಾರಕ್ಕೆ ಅವಕಾಶವಿಲ್ಲ. ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಲಾಗುತ್ತಿದೆ. ಇದಕ್ಕೆ ಜನಪ್ರತಿನಿಧಿಗಳು ಸಹಕರಿಸಬೇಕು ಎಂದರು. ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಅಂತಾರಾಜ್ಯ ಸಂಚಾರಕ್ಕೆ ಪರವಾನಗಿ ಪಡೆಯಬೇಕಾಗಿರುತ್ತದೆ. ಹೊರಗಿನಿಂದ ಇಲ್ಲಿಗೆ ಬಂದರೆ 7 ದಿನವರೆಗೆ ಹೋಮ್ ಕ್ವಾರಂಟೈನ್ನಲ್ಲಿರಬೇಕು. ಪ್ರಮುಖವಾಗಿ ರೈತರು ಬೆಳೆದ ಬೆಳೆಗಳಿಗೆ ಅನುಕೂಲತೆ ಕಲ್ಪಿಸಲು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 10 ಗಂಟೆಯವರೆಗೆ ಎಪಿಎಂಸಿಯಲ್ಲಿ ವಹಿವಾಟು ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ದಿನೇ ದಿನ ಕಡಿಮೆ ಆಗ್ತಾ ಇದೆ. ಆದರೆ ಈ ಅಥಣಿ, ಚಿಕ್ಕೋಡಿ ಮತ್ತು ರಾಯಬಾಗ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಂಪೇರ್ ಟು ಅದರ್ ತಾಲೂಕು ಸ್ವಲ್ಪ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ. ಅದಕ್ಕೆ ನಾವು ಮೈಕ್ರೋ ಕಂಟೈನ್ಮೆಂಟ್ ಜೋನ್ಗಳನ್ನು ಮಾಡಬೇಕು. ಅಂದರೆ ಹಳ್ಳಿಗಳಲ್ಲಿ 5ಕ್ಕಿಂತ ಕೇಸ್ ಹೆಚ್ಚಿಗೆ ಬಂದಿದೆ, ಆ ಹಳ್ಳಿನೇ ಸೀಲ್ ಡೌನ್ ಮಾಡುವಂಥದ್ದು. ಮತ್ತು ಶಹರದಲ್ಲಿ, ರಾಯಬಾಗ್ ಶಹರದಲ್ಲಿ ಒಂದು ಓಣಿಯಲ್ಲಿ ಏನಾದರೂ 5ಕ್ಕಿಂತ ಕೇಸ್ ಹೆಚ್ಚಿಗಿದ್ರೆ ಆ ಓಣಿಯನ್ನು ಸೀಲ್ ಡೌನ್ ಮಾಡಬೇಕು. ಈ ರೀತಿಯ ಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಅವ್ರನ್ನ ತಕ್ಷಣ ಕೋವಿಡ್ ಕೇರ್ ಸೆಂಟ್ರಿಗೆ ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಯಾರಿಗೆ ಐಸೋಲೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತವ್ರಿಗೆ. ಈಗ ಅಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಪಂಗೀರಿ ಅಂತೇಳಿ ಒಂದು ಊರಲ್ಲಿ ಒಂದು 9 ಕೇಸಸ್ ಬಂದಿವೆ. ಅಲ್ಲಿ ಅವ್ರನ್ನೆಲ್ಲ ಮಾತನಾಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಇವತ್ತು ಕೋವಿಡ್ ಕೇರ್ ಸೆಂಟ್ರಿಗೆ ಸೇರಿಸಲು ಮಾಡಿದ್ವಿ. ಸೊ ಆ ಊರಲ್ಲಿ ಸಣ್ಣ ಊರಿದ್ರು ಅಲ್ಲಿ ಸೀಲ್ ಡೌನ್ ಮಾಡಿಸಿದ್ವಿ. ಸರ್, ಪಾಸಿಟಿವ್ ಕೇಸಲ್ಲಿ ಏನಾದರೂ ಇಳಮುಖ ಕಂಡಿದೆ ಸರ್? ಖಂಡಿತ ಖಂಡಿತ. ಯಾವ ತಾಲೂಕಲ್ಲಿ ಜಾಸ್ತಿ ಇದೆ ಸರ್? ಈಗ ಹೇಳಿದ್ನಲ್ಲ, ಈಗ ಚಿಕ್ಕೋಡಿ, ಬೆಳಗಾವ್, ಬೆಳಗಾವ್ ಪ್ರಾಪರ್ ತಾಲೂಕು ಇದೆಯಲ್ಲ, ಬೆಳಗಾವ್ ಅರ್ಬನ್ ಮತ್ತು ರೂರಲ್ ಎರಡು, ಮತ್ತು ಚಿಕ್ಕೋಡಿ, ರಾಯಬಾಗ, ಅಥಣಿ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಜಾಸ್ತಿ ಅಂದರೆ ಆ ಮಟ್ಟಕ್ಕಲ್ಲ, ಸ್ವಲ್ಪ ಮಟ್ಟಿಗೆ ಇದೆ. ಉಳಿದ ಕಡೆ ಎಲ್ಲ 5%ಗಿಂತ ಕಡಿಮೆ ಇದೆ. ಸೊ ಟೋಟಲ್ ನಮ್ಮದು 7.6 ಇದೆ, ಆ ರೀತಿ ಇದೆ. ಬಟ್ ಇನ್ನೂ ಸ್ವಲ್ಪ ಇದೊಂದು ವಾರ ಮೇಂಟೈನ್ ಮಾಡಿದರೆ ಪೂರ್ತಿ ಕಡಿಮೆ ಬರ್ತಾಯಿದೆ. ಇಳಿಕೆ ಆಗ್ತದೆ ಸರ್. ಗ್ರಾಮ ಮಟ್ಟದಲ್ಲಿ ಜಾಗೃತಿಗೆ ಏನಾದರೂ ಕ್ರಮ? ಅದೇ ಗ್ರಾಮ ಮಟ್ಟದಲ್ಲೇ ನಾವು ಈಗ ಹೋಗ್ತಾ ಇರೋದು. ಗ್ರಾಮ ಮಟ್ಟಗಳಲ್ಲಿ ಎಲ್ಲಿ ನಾವು 5ಕ್ಕಿಂತ ಕೇಸ್ ಹೆಚ್ಚಿದಾವ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಸೇರಿ ಅದನ್ನು ಸೀಲೋ ಮಾಡೋದು. ಮತ್ತು ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಿಗೆ ಸೇರಿಸ್ಬೇಕು ಅನ್ನೋದು ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಮತ್ತು ಮಾಡಿಸ್ತಾ ಇದ್ದೀವಿ. ಸರ್, ಗಡಿ ಭಾಗದಲ್ಲಿ ನುಸುಳಿಕೆ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ತಮ್ಮ ಗಮನಕ್ಕೆ? ಇಲ್ಲ, ನಾವು ಇವರಿಗೆ ನಮ್ಮ ಚೆಕ್ ಪೋಸ್ಟ್ಗಳು ಎಲ್ಲ ಅದಾವೆ, ಅವ್ರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲ, ಯಾರನ್ನು ಒಳಗೊಳ್ಳುತ್ತೆ ನಿರ್ದೇಶನ. ಸುದ್ದಿಗೋಷ್ಠಿಯಲ್ಲಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ, ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ SS ಗಡೇದ್, ತಾಲೂಕಾ ಆರೋಗ್ಯಾಧಿಕಾರಿ ಶ್ರೀಮಂತ್ ಬಾನೆ, ಸಿಪಿಐ HD ಮುಲ್ಲಾ, ಕಂದಾಯ ನಿರೀಕ್ಷಕ ವಿಜಯ್ ಜೋರೆ, ವಿನಾಯಕ್ ಭಾಟೆ, ಬಸವರಾಜ್ ದಾನೋಳಿ ಉಪಸ್ಥಿತರಿದ್ದರು.